ಇಂದು ನಮ್ಮ ವಾಹಿನಿಯು ದಿಗಲ್ಮಡಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಮನವಿಯನ್ನ ಪುರಸ್ಕರಿಸಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಎಸ್ಡಿಎಂಸಿ ಅಧ್ಯಕ್ಷರೊಂದಿಗೆ ಹಾಗೂ ಮುಖ್ಯ ಗುರುಗಳೊಂದಿಗೆ ಸಂದರ್ಶಿಸುವಾಗ ಇವರೆಲ್ಲರೂ ಶಾಲೆಯ ಪ್ರಮುಖ ಸಮಸ್ಯೆಯನ್ನ ವಾಹಿನಿಯ ಮೂಲಕ ಸರ್ಕಾರದ ಗಮನಕ್ಕೆ ತಂದರು. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯವಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ತಡೆಗೋಡೆಯಿಲ್ಲ. ಆದುದರಿಂದ ಇತ್ತ ಕಡೆ ಸರ್ಕಾರ ಅಥವಾ ಸಂಬಂಧಿಸಿದ ಇಲಾಖೆ ಗಮನ ಕೊಟ್ಟು ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ಸ್ನೇಹ ಹಾಗೂ ಶರಣು ಒತ್ತಾಯಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಉದಯ್ ಕುಮಾರ್ ಗುತ್ತಿದಾರ್ ಅವರು ಮಾತನಾಡಿ, ಶಾಲೆಗೆ ಕಂಪೌಂಡ್ ಇಲ್ಲದ ಕಾರಣ ಸಾರ್ವಜನಿಕರು ಶಾಲೆಯಲ್ಲಿ ರಾಶಿ ಮಾಡಿ ದವಸ ಧಾನ್ಯಗಳನ್ನು ಶಾಲೆಯ ಕೋಣೆಗಳಲ್ಲಿ ಹಾಕುತ್ತಿದ್ದಾರೆ. ಅದಕ್ಕೆ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಶಾಲೆಗೆ ಕಂಪೌಂಡ್ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ನಮ್ಮ ವಾಹಿನಿಯೊಂದಿಗೆ ಗ್ರಾಮದ ಮುಖಂಡರಾದ ಸಂಗಪ್ಪ ಪಾಟೀಲ್, ಅವಿನಾಶ್ ಕೋಸೂಲ್, ಶಾಲೆಯ ಮುಖ್ಯ ಗುರುಗಳಾದ ರಾಘುಜಿ ಮಡಿವಾಳ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಮಕ್ಕಳು ಹಾಜರಿದ್ದರು. ಶೇಖ್ ಭಕ್ತಿಕಾನ್ ಜಾಗೀರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಆರೆ ಅದು ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ಇಲ್ಲ ಮತ್ತು ಗ್ರೌಂಡ್ ಇಲ್ಲ ಮತ್ತು ನೀರಿನ ಸಮಸ್ಯೆ ಇದೆ. ಗ್ರೌಂಡ್ ಅಂತೂ ಇಲ್ಲವೇ ಇಲ್ಲ, ಅದರಲ್ಲಿ ಆಡೋದಕ್ಕೆ ತುಂಬ ಸಮಸ್ಯೆ ಇದೆ. ಗ್ರೌಂಡ್ ಅಂತೂ ಗ್ರೌಂಡ್ ಮತ್ತು ಕಾಂಪೌಂಡ್ ನೀರಿನ ಸಮಸ್ಯೆ ಮಾಡಿಕೊಡ್ಬೇಕಂದ್ರೆ ಗೌರ್ಮೆಂಟ್ಗೆ ನಾವು ಅರ್ಜಿ ಬರ್ಕೊಟ್ರೂ ಕೂಡ ಅವರು ಗಮನಕ್ಕೆ ತೆಗೆದುಕೊಂಡಿಲ್ಲರಿ ಸರ್. ಶರಣು, ಈಗ ನಿಮ್ಮ ಗ್ರೌಂಡಿನಲ್ಲಿ ರೈತರು ಬಂದು ರಾಶಿ ಅದು ಮಾಡ್ತಾರೆ, ಕೆಲವು ರೈತರು ಏನಪ್ಪ ಅಂದ್ರೆ ತಮ್ಮ ಧಾನ್ಯಗಳು ಶಾಲೆದಾಗ ಹಾಕ್ಯಾರ, ಅದ್ರ ಬಗ್ಗೆ ನೀ ಏನು ಹೇಳಬಯಸ್ತೀಯಪ್ಪ? ಅದು ಕಾಂಪೌಂಡ್ ಮಾಡ್ರು ಏನು ಮಾಡ್ಲಕ್ಕಾಗಲ್ಲ ಅಂತೇಳಿ ನಾನು ಹೆಚ್ಚಾದ್ರಿ, ಕಾಂಪೌಂಡ್ ಮಾಡ್ಕೊಡ್ಬೇಕು. ಕಾಂಪೌಂಡ್ ಮಾಡಿದ್ರೆ ಅವ್ರು ಯಾರು ಬರಲ್ಲ ಒಳಗೆ ಅಂತ ಅರ್ಥ? ಓಕೆ. ಈಗ ನಿಮ್ಮ ಶಾಲೆಗೆ ಬಂದಿದ್ದೀಯ ನಾವು ನಮ್ಮ ವಾಹಿನಿ ಮೂಲಕ ಭೇಟಿ ಕೊಡಕ್ಕೆ. ನಿಮ್ಮ ಶಾಲೆಯಲ್ಲಿ ಕೆಲವು ಸಮಸ್ಯೆಗಳದಾವಮ್ಮ, ಯಾವ್ಯಾವ ಸಮಸ್ಯೆಗಳದಾವ ನಿನ್ಗೆ ಗೊತ್ತಾಗಿರ್ಬೋದಲ್ಲ? ಹೌದು ಸರ್, ನಮ್ಮ ಶಾಲೆಯಲ್ಲಿ ತುಂಬ ಸಮಸ್ಯೆಗಳಿವೆ. ನಮಗೆ ಕಂಪೌಂಡ್ ಸಮಸ್ಯೆ ಇದೆ, ಶೌಚಾಲಯ ತುಂಬ ದಿನದಿಂದ ಹಾಳು ಬಿದ್ದಿದೆ, ಗಿಡ ಗಂಟಿ ಬೆಳೆದಿದೆ. ನಮಗೆ 1 ಕಿಲೋಮೀಟರ್ದಿಂದ ದೂರ ನಡೆದುಕೊಂಡು ಬರೋದ್ರಿಂದ ಶೌಚಾಲಯದ ತುಂಬ ಸಮಸ್ಯೆ ಇದೆ. ಗಿಡ ಗಂಟಿ ತುಂಬ ಬೆಳೆದಿದೆ, ಅದರಲ್ಲಿ ಹಾವುಗಳು ತುಂಬ ಓಡಾಡುತ್ತಿವೆ, ಹಾಗೂ ನೀರಿನ ಸಮಸ್ಯೆ ಇದೆ. ನೀವು ಈಗಾಗಲೇ ನೋಡಿರಬಹುದು. ಇದು ನಾವು ಗ್ರಾಮ ಪಂಚಾಯತ್ಗೆ ತುಂಬ ಸಲ ಅರ್ಜಿ ಸಲ್ಲಿಸಿದ್ದೇವೆ, ಅವರು ತಮ್ಮ ಗಮನಕ್ಕೆ ತೆಗೆದುಕೊಂಡಿಲ್ಲ. ಈಗ ನೀ ಪಂಚಾಯತ್ನವರಿಗೆ ಮತ್ತು ನಿಮ್ಮ ಇಲಾಖೆದವ್ರಿಗೆ ಏನಾದ್ರು ಹೇಳಕ್ಕೆ ಬಯಸ್ತೀಯನಮ್ಮ? ಅವ್ರಿಗೆ ಏನು ಹೇಳಿದ್ರು ಅವ್ರ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ನಾವೆಷ್ಟೇ ನಾವು ತುಂಬ ಪ್ರತಿಭಟನೆ ಕೂಡ ಮಾಡಿದ್ದೇವೆ, ಆದರೂ ಅವ್ರು ತಮ್ಮ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಏನು ಹೇಳಬೇಕು ಅಂತ, ಅವರು ತುಂಬ ಗ್ರಾಮ ಪಂಚಾಯತ್ನವರು ಸುಮ್ಮನೆ ಹೆಸರಿಗಷ್ಟೇ, ಅವ್ರೇನು ಕೆಲಸ ಮಾಡ್ತಿಲ್ಲ ಅಂತ ಹೇಳಕ್ಕೆ ಇಷ್ಟ. ಸರಿ ಬಿಡಮ್ಮ, ಈಗ ನಿಮ್ಮ ಶಾಲೆಯ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ನೀ ಸರ್ಕಾರಕ್ಕೆ ಏನು ಮನವಿ ಮಾಡ್ತಿ? ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಂದ್ರೆ, ದಯವಿಟ್ಟು ನಮ್ಮ ಶಾಲೆಯಲ್ಲ ಏನೇನು ಸಮಸ್ಯೆಗಳಿವೆ ಅವೆಲ್ಲ ನಮಗೆ ಪರಿಹಾರ ಮಾಡಿಕೊಡ್ಬೇಕಂದು ಮನವಿ.